ಅಂಡರ್ಪಾಸ್ಗಳ ನಿರ್ವಹಣೆ ಮಾಡುವಲ್ಲಿ ಬಿಬಿಎಂಪಿ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ ಅನ್ನುವಂತಹ ಮಾತು ಆಗಾಗ ಕೇಳಿಬರುತ್ತೆ ಅದರಲ್ಲೂ ಕೂಡ ಯಶವಂತಪುರ ಹಾಗೂ ಸಾಂಕಿ ರಸ್ತೆ ಸಾಗುವಂತಹ ವೇಳೆಯಲ್ಲಿ ಕಂಡು ಬರುವಂತಹ ನಲ್ಲಿ ಸಣ್ಣ ಮಳೆಗೂ ಕೂಡ ಅಂಡಪಾಸ್ ಸೋರಿಕೆ ಆಗ್ತಾ ಇದೆ ಇದ್ರ ಬಗ್ಗೆ ಹಾಗಾದ್ರೆ ಬಿಬಿಎಂಪಿ ಗಮನಕ್ಕೆ ಬಂದೇ ಇಲ್ವಾ ಜಾಯಿಂಟ್ ಸಮಸ್ಯೆಗಳಲ್ಲಿ ಸಮಸ್ಯೆ ಇದ್ರೂ ಕೂಡ ಬಿಬಿಎಂಪಿ ಯಾಕೆ ಸುಮ್ಮನಿದೆ ಎಲ್ಲದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಸಣ್ಣ ಮಳೆಗೂ ಸೋರುತ್ತೆ ಟಾಟಾ ಇನ್ಸ್ಟಿಟ್ಯೂಟ್ ಅಂಡರ್ಪಾಸ್ ಅಂಡರ್ಪಾಸ್ ಜಾಯಿಂಟ್ ಪಾಯಿಂಟ್ ಬಳಿ ಸಮಸ್ಯೆ ನೀರು ಸೋರಿಕೆ ಅಂಡರ್ಪಾಸ್ ನಿರ್ವಹಣೆಯನ್ನು ಮರೆತ ಬಿಬಿಎಂಪಿ ಬೆಂಗಳೂರಿನಲ್ಲಿರುವ ಅಂಡರ್ ಗಳ ನಿರ್ವಹಣೆ ಮಾಡುವಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಎಂಬ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ಯಶವಂತಪುರದಿಂದ ಸ್ಯಾಂಕಿ ಕಡೆಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಅಂಡರ್ಪಾಸ್ ಬರಲಿದೆ ನಿನ್ನೆ ಬಂದ ಸಣ್ಣ ಮಳೆಗೆ ಅಂಡರ್ ಪಾಸ್ ಮೇಲಿಂದ ನೀರು ಸೋರಿಕೆಯಾಗ್ತಾ ಇದೆ ಇದು ಆತಂಕಕ್ಕೆ ಕಾರಣವಾಗಿದೆ ಅಂಡರ್ಪಾಸ್ಗಳನ್ನು ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ಬಿ ಬಿ ಎಂ ಪಿ ಬಿ ಡಿ ಎ ಫೇಲ್ಯೂರ್ ಆಗ್ತಾ ಇದ್ದಾವೆ ಅನ್ನುವಂಥ ಅನುಮಾನ ನಮಗೆ ವ್ಯಕ್ತವಾಗ್ತಾ ಇದೆ ಯಾಕೆ ಅಂತಂದರೆ ಯಶವಂತಪುರದಿಂದ ಸಾಂಖ್ಯಿ ಕಡೆಗೆ ಮೇಕ್ರ ಸರ್ಕಲ್ ಕಡೆಗೆ ಹೋಗ್ತಕ್ಕಂತಹ ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ಇರುವಂಥ ಅಂಡರ್ ಪಾಸ್ನ ಕೆಳಗಡೆ ನೀರು ಸೋರಿಕೆ ಆಗ್ತಾ ಇದೆ ಅಲ್ಲಾಗಿರುವಂಥ ವೈಫಲ್ಯ ಏನು ಅನ್ನೋದನ್ನು ಅಧಿಕಾರಿಗಳು ಕಂಡುಕೊಳ್ಬೇಕಾಗಿದೆ ಪರಿಸ್ಥಿತಿ ಹೇಗಿದೆ ಅಂತೇಳಿ ತೋರಿಸ್ತೀನಿ ಇದು ಅಂಡರ್ ಪಾಸು ಈ ಅಂಡರ್ ಪಾಸ್ ಮುಖಾಂತರವಾಗಿ ಯಶವಂತಪುರದ ಕಡೆಗೆ ಹೋಗ್ಬೋದು ಸಾಂಖಿಕ ಸರ್ಕಲ್ ಕಡೆಗೆ ಹೋಗ್ಬೋದು ಆದರೆ ಈ ಅಂಡರ್ ಪಾಸ್ನ ಮೇಲ್ಭಾಗದಲ್ಲಿ ನಮಗೆ ನೀರು ಸೋರಿಕೆ ಕಂಡು ಬರ್ತಾ ಇದೆ ಗಮನಿಸ್ತಾ ಹೋಗ್ತಾ ಇದ್ದೀರಾ ಮಳೆ ಬಂದಾಗ ಈ ರೀತಿ ನೀರು ಸೋರಿಕೆ ಆಗಬಾರ್ದು ಅಂಡರ್ ಪಾಸ್ ನಿರ್ಮಾಣ ಮಾಡೋದೇ ಈ ಒಂದು ವೆಹಿಕಲ್ಗೆ ಅನುಕೂಲ ಆಗಲಿ ಓಡಾಡಲಿಕ್ಕೆ ಅಂತ ನೀರು ಬರಬಾರ್ದು ಆದರೆ ಇಲ್ಲಿ ನೀರು ಬರ್ತಾ ಇರೋದನ್ನ ತಾವು ನೋಡ್ತಾ ಹೋಗ್ತಾ ಇದ್ದೀರಾ ಈ ಒಂದು ಇಂಜಿನಿಯರ್ಗಳನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳೋ ಮಾಹಿತಿ ಪ್ರಕಾರ ಇಲ್ಲಿ ಜಾಯಿಂಟ್ ಫೇಲ್ಯೂರ್ ಆಗಿದೆ ಆ ಜಾಯಿಂಟನ್ನು ಮಾಡುವಂಥ ಸಂದರ್ಭದಲ್ಲಿ ಎಡವಟ್ಟನ ಆಗಿರ್ಬೋದು ಹಾಗಾಗಿ ನೀರು ಸೋರಿಕೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂಡರ್ ಪಾಸ್ನಲ್ಲಿ ನೀರು ಸೋರಿಕೆಯಿಂದಾಗಿ ಓಡಾಡುವಂಥ ಬೈಕ್ ಸವಾರರಿಗೆ ಆ ಕಾರುಗಳ ಮೇಲೆ ನೀರು ಬೀಳುತ್ತೆ ಬೈಕ್ ಸವಾರರ ಮೇಲೆ ನೀರು ಬೀಳುತ್ತೆ ಅದು ಸಮಸ್ಯೆ ಆಗುತ್ತೆ ಹಾಗಾಗಿ ಕೂಡಲೇ ಈ ಒಂದು ಅಂಡರ್ ಪಾಸ್ ಏನು ಬರುತ್ತೆ ಯಶವಂತಪುರ ಟು ಸಾಂಗಿ ಸರ್ಕಲು ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಹೋಗ್ತಕ್ಕಂಥ ಅಂಡರ್ ಪಾಸ್ನ ಕೆಳಗಡೆ ಅಂಡರ್ ಪಾಸಿಂದ ಮೇಲಿಂದ ಕೆಳಗಡೆಗೆ ನೀರು ಸೋರಿಕೆ ಆಗೋದನ್ನು ನಿಲ್ಲಿಸಬೇಕಾಗತ್ತೆ ಈ ರೀತಿ ನಲ್ಲಿ ನೀರು ಸೋರಿಕೆ ಆಗಲು ಕಾರಣ ಏನು ಅಂತ ನೋಡಿದ್ರೆ ನ ಜಾಯಿಂಟ್ ಬಳಿ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದು ಅನ್ನೋದು ಬೆಳಕಿಗೆ ಬಂದಿದೆ ಜೊತೆಗೆ ಜಾಯಿಂಟ್ ಪಾಯಿಂಟ್ ಬಳಿ ಸಿಮೆಂಟ್ ಕಿತ್ತು ಬಂದಿದ್ದು ಮತ್ತೆ ಡಾಂಬಾರು ಹಾಕ್ಬೇಕಿತ್ತು ಆದರೆ ಬಿಬಿಎಂಪಿ ಆ ಕೆಲಸವನ್ನು ಮಾಡಿಲ್ಲ ನೀರು ಸುರಿಯುತ್ತಿರುವ ಬಗ್ಗೆ ಬಿಬಿಎಂಪಿ ಯಾವುದೇ ತಲೆ ಕೆಡಿಸಿಕೊಂಡಿಲ್ಲ ಇದರಿಂದಾಗಿ ಮಳೆ ಬಂದಾಗ ಅಂಡರ್ ಪಾಸ್ನಲ್ಲಿ ನೀರು ಸುರಿಯುತ್ತಿದ್ದು ಈ ರಸ್ತೆಯಲ್ಲಿ ಜನರು ಓಡಾಡೋಕು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ನೀರು ಹರಿಯಲು ಕಾರಣ ಏನು ಅನ್ನೋದು ನಿಗೂಢವಾಗಿದ್ದು ಈ ಬಗ್ಗೆ ಬಿಬಿಎಂಪಿ ಪರಿಶೀಲನೆಯನ್ನೂ ಮಾಡಿಲ್ಲ ಒಟ್ನಲ್ಲಿ ಅಂಡರ್ ಪಾಸ್ನಲ್ಲಿ ನೀರು ಸೋರಿಕೆ ವಿಚಾರವನ್ನ ಬಿಬಿಎಂಪಿ ಗಂಭೀರವಾಗಿ ಪರಿಗಣಿಸಿ ಅಂಡರ್ ಪಾಸ್ನಲ್ಲಿ ನೀರು ಯಾಕೆ ಸೋರ್ತಿದೆ ಅನ್ನೋದನ್ನ ಪರಿಶೀಲಿಸಬೇಕಿದೆ ಈ ಮೂಲಕ ಮುಂದೆ ಆಗುವ ಅನಾಹುತವನ್ನ ತಪ್ಪಿಸಬೇಕಿದೆ ಲೋಕೇಶ್ ಕೊಡಗದಾಲ ಪಬ್ಲಿಕ್ ಟಿವಿ ಬೆಂಗಳೂರು